ಹೊಸ ಇಂಟರ್ನ್ಯಾಷನಲ್ ಟ್ರಾನ್ಸ್ಶಿಪ್ಮೆಂಟ್ ಟರ್ಮಿನಲ್ ನಮ್ಮ ಶಿಪ್ಪಿಂಗ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರೋ ಹಾಗೆ ಒಂದು ಗೇಮ್ ಚೇಂಜರ್ ಆಗಿರುತ್ತೆ. ಚಿಕ್ಕ ಪ್ಲೇಯರ್ಸ್ ಇರೋ ಏಜ್ ಓಲ್ಡ್ ಫಾರ್ಮುಲಾ ಎಲ್ಲ ಇಲ್ಲಿ ವರ್ಕೌಟ್ ಆಗಲ್ಲ. ಒನ್ ನೀಡ್ಸ್ ಟು ಡ್ರೀಮ್ ಬಿಗ್ ಆ್ಯಂಡ್ ಆ್ಯಕ್ಟ್ ಬಿಗ್. ಅದಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ಲೇ ನಮ್ಮ ಈ ಹೊಸ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ನಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಇಲ್ಲಿ ತನಕ ತುಂಬ ಜನ ಯೋಚನೆ ಮಾಡಿದ್ದಾರೆ. ಯಾಕೆಂದರೆ ಇದರಲ್ಲಿ ಹಣಕ್ಕಿಂತ ಹೆಚ್ಚು ಇನ್ವೆಸ್ಟ್ಮೆಂಟ್ ಬೇಕಾಗಿರೋದು ಧೈರ್ಯ. ಯಾ ಸಂಜಯ್, ಐ ಗಾಟ್ ಅ ಬ್ರೀಫ್ ಫ್ರಮ್ ಮುಂಬೈ. ಎಸ್ ಪ್ಲೀಸ್. ಸೌತ್ ಇಂಡಿಯಾಲಿ 3 ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇದೆ, ಕೈಗಾ, ಕಲ್ಪಾಕಂ, ಈಗ ಹೊಸದಾಗಿ ಈ ಕೂಡಂಕುಳಂ. ಈ 3 ಜಾಗದಿಂದ ಬರುವಂಥ ನ್ಯೂಕ್ಲಿಯರ್ ವೇಸ್ಟನ್ನು ಟ್ರಾನ್ಸ್ಪೋರ್ಟ್ ಮಾಡೋ ಆರ್ಡ್ರೇ ನಮಗೀಗ ಬಂದಿರೋದು. ಈ ವೇಸ್ಟ್ನ ಇಂಟರಿಮ್ ಸ್ಟೋರೇಜ್ ಇಲ್ಲಿಗೆ ಬರೋ ಹಬ್ಬಲ್ಲೇ ಇರುತ್ತೆ. ಯಾಕಂದರೆ ಈ 3 ಪವರ್ ಸ್ಟೇಷನ್ಸಿಂದ ಸರಿಯಾಗಿ ಈಕ್ವಲ್ ಡಿಸ್ಟೆನ್ಸಲ್ಲಿ ಈ ಜಾಗ ಇದೆ. ಈಗ ನಾವು ಹ್ಯಾಂಡಲ್ ಮಾಡೋ ರಾ ಮೆಟೀರಿಯಲ್ ಬಗ್ಗೆ ನೋಡೋಣ. ಡೆಡ್ಲಿ ಮಿಕ್ಸ್, ಯುರೇನಿಯಂ ಮತ್ತು ಪ್ಲುಟೋನಿಯಂ ಇವೆರಡರ ಮಾರಕವಾದ ಮಿಶ್ರಣ. ಲೋ ಲೆವೆಲ್, ಇಂಟರ್ಮೀಡಿಯೇಟ್ ಆ್ಯಂಡ್ ದ ಮೋಸ್ಟ್ ಡೇಂಜರಸ್ ಹೈ ಲೆವೆಲ್ ಒನ್ಸ್ ಟೂ. ರಿಯಾಕ್ಟರ್ಸ್ನಿಂದ ಹೊರಬರೋ ಈ 3 ವೇಸ್ಟ್ನ ನಾವು ಹ್ಯಾಂಡಲ್ ಮಾಡಬೇಕು. ಆ್ಯಂಡ್ ಯು ನೋ ಹೌ ಡೇಂಜರಸ್ ಇಟ್ ಈಸ್. ನಾವು ಅದನ್ನು ಸ್ಪೆಷಲ್ ಕಂಟೈನರ್ಸ್ಗೆ ಬದಲಾಯಿಸಿ ಇಂಟರ್ನ್ಯಾಷನಲ್ ಡಿಸ್ಪೋಸಲ್ ಸೈಟ್ಸ್ಗೆ ಕಳಿಸ್ತೀವಿ. ಇದನ್ನು ಕ್ಯಾರಿ ಮಾಡೋ ಶಿಪ್ ಇಂಟರ್ನ್ಯಾಷನಲ್ ವಾಟರ್ಸ್ನ ಕ್ರಾಸ್ ಮಾಡೋವರೆಗೂ ಅದರ ರೆಸ್ಪಾನ್ಸಿಬಿಲಿಟಿ ನಮ್ಮದೇ ಆಗಿರುತ್ತೆ. ಒಂದು ಮೈನರ್ ಮಿಸ್ಟೇಕ್ ನಡೆದರೂ ಕೂಡ ಈ ಸಿಟಿನ ಪೂರ್ತಿಯಾಗಿ ಅದು ನೆಲಮಟ್ಟ ಮಾಡಿಬಿಡುತ್ತೆ. ಹಾಗಾಗಿ 1% ರಿಸ್ಕ್ ಕೂಡ ತಗೋಬಾರ್ದು. ಮಲ್ಟಿ ಲೇಯರ್ಡ್ ಸೆಕ್ಯೂರಿಟಿ ಮೆಷರ್ಸ್ ನಮಗಿಲ್ಲಿದೆ. ಇಂಟರ್ನಲ್ ಸೆಕ್ಯೂರಿಟಿಗೆ ಹೈಲಿ ಸೊಫಿಸ್ಟಿಕೇಟೆಡ್ ಎಕ್ವಿಪ್ಮೆಂಟ್ಸ್, ಕ್ವಾಲಿಫೈಡ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಸ್, ಹೊರಗೆ CISF ಅವರ 24/7 ಸರ್ವೈಲೆನ್ಸ್ ಇರುತ್ತೆ. 100% ಫುಲ್ ಪ್ರೂಫ್. ಈ ಸ್ಟೋರೇಜ್ ಹಬ್ನ ಆಕ್ಸೆಸ್ ಕೇವಲ ಒಬ್ಬರ ಹತ್ರ ಮಾತ್ರ ಇರುತ್ತೆ. ಆ್ಯಂಡ್ ಹೀ ಈಸ್ ದ ಕೀ. ಸ್ಮಾರ್ಟ್ ಕಾರ್ಡ್ ಆಕ್ಸೆಸ್ ಅಲ್ಲದೇ 3-phase ಬಯೋಮೆಟ್ರಿಕ್ ಆಕ್ಸೆಸ್ ಲೆವೆಲ್ನ ಪಾಸ್ ಮಾಡಿದ್ರೆ ಮಾತ್ರ ಇದನ್ನು ತೆಗಿಯೋಕ್ಕಾಗೋದು. ಫಿಂಗರ್ ಪ್ರಿಂಟ್, ವಾಯ್ಸ್ ರೆಕಗ್ನಿಷನ್. ರಂಜನ್ ಮ್ಯಾಥ್ಯೂ, ID 7116, ಜಾಕಿ. ಆ್ಯಂಡ್ ಫೈನಲಿ ಫೇಸ್ ರೆಕಗ್ನಿಷನ್. ಇನ್ ಶಾರ್ಟ್, ದ ಕೀ ಟು ದ ಹಬ್ ಈಸ್ ಯು, ರಂಜನ್. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ನಮ್ಮ ದೇಶಕ್ಕೆ ನಾವು ಮಾಡ್ತಿರೋ ಸರ್ವಿಸ್, ಆದರೆ ಇದನ್ನು ಜನಕ್ಕೆ ಹೇಳಿ ಅವ್ರಿಗೆ ಅರ್ಥ ಮಾಡಿಸೋದು ಹೈಲಿ ಇಂಪಾಸಿಬಲ್. ಆಲ್ರೆಡಿ 100 ಹೋರಾಟ ಶುರು ಮಾಡಿದ್ದಾರೆ. ನೋಡಿದೆ ಬರುವಾಗ ಗೇಟಿನ ಮುಂದೆ ಏನೋ ಪ್ರೊಟೆಸ್ಟೋ ಸ್ಟ್ರೈಕೋ. ನಮ್ಮ ಊರಿನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ವಾ ರಂಜನ್, ಇಲ್ಲಿ ಈಸಿಯಾಗಿ ರನ್ ಮಾಡುವಂಥ ಒಂದೇ ಒಂದು ಇಂಡಸ್ಟ್ರಿ ಅಂದರೆ ಅದು ಹೋರಾಟ. ದೇಶ ನಾಗಾಸಾಕಿ ಆದರೂ ಸರಿ ನಾವು ಹೋರಾಡ್ತಾನೆ ಇರ್ತೀವಿ ಅಂತ ಒಂದಷ್ಟು ಜನ ಇದ್ದಾರೆ ನೋಡು. ಇಷ್ಟಕ್ಕೂ ಇವ್ರು ಪ್ರೊಟೆಸ್ಟ್ ಮಾಡಬೇಕಾಗಿರೋದು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಎದುರಾಗಲ್ವಾ? ನಾವು ಈ ಜಾಗನ ಸೇಫ್ ಮಾಡಬೇಕು ಅನ್ಕೋತಾ ಇದ್ದೀವಿ. ಇದೆಲ್ಲ ಹೇಳಿದ್ರೆ ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಗ್ರೀನ್ ರೆವಲ್ಯೂಷನ್ ಎದುರಿಸೋಕೆ ಒಂದಷ್ಟು ಜನ ಇರುವಾಗ ಯುರೇನಿಯಂಗಿಂತ ಇಲ್ಲಿರೋ ಮನುಷ್ಯರಿಗೆ ರೇಡಿಯೋ ಆಕ್ಟಿವಿಟಿ ಜಾಸ್ತಿ ಇದೆ. ಲೆಟ್ಸ್ ಗೋ. ಮಾನವ ಜಾತಿನ ಅಂತ್ಯ ಮಾಡೋಕ್ಕೋಸ್ಕರ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮುಂದಿನ ಪೀಳಿಗೆಗೆ ದ್ರೋಹ ಬಗೆಯ ರೀತಿಯಲ್ಲಿ ಯುರೇನಿಯಂ ಫ್ಯಾಕ್ಟರಿ ಕಟ್ಟೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ನಾವು ಅವಕಾಶ ಮಾಡಿಕೊಡಬಾರದು ಕಾಮ್ರೇಡ್ಸ್. ಫಸ್ಟ್ ನಾವು ಈ ತರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕು ರಂಜನ್. ಅಂದ್ಹಾಗೆ ನೀವು ಸೆಟ್ಲ್ ಆಗಿದ್ದೀರಲ್ವಾ? ಹೌ ಇಸ್ ಪ್ರಿಯಾ? ಇಸ್ ಶಿ ಜಾಯ್ನಿಂಗ್ ಯು? ನಾವಿಬ್ರು ಒಟ್ಟಿಗೆ ಬಂದ್ವಿ. ಈಗ ಕಂಪ್ನಿ ಗೆಸ್ಟ್ ಹೌಸ್ ಅಲ್ಲೇ ಉಳ್ಕೊಂಡಿದ್ದೀವಿ. ನಮ್ಮಿಬ್ಬರಿಗೂ ಒಂದು ವಿಲ್ಲಾ ಸೆಟ್ ಆಗಿದೆ, ಒಳ್ಳೆ ದಿನ ಹೋಗ್ಬೇಕು. ಹಲೋ ಶಫೀರ್, ಹೌ ಆರ್ ಯು? ಫೈನ್ ಸಂಜಯ್, ಎಲ್ಲಿ ಆಫೀಸ್ ಅಲ್ಲ? ಇಲ್ಲ, ಈಗ ತಾನೆ ಆಚೆ ಬಂದಿದ್ದೀನಿ. ಮತ್ತೆ ನಾಳೆ ಬೆಳಗ್ಗೆನೆ ಅಲ್ಲಿಗೆ ಹೋಗ್ತಿದ್ದೀನಿ ನಾನು. ಇಲ್ಲಿ ರಂಜನ್ ಇರ್ತಾನೆ. ಸರಿ, ಇಡ್ಲಾ? ಓಕೆ, ಬಾಯ್. ಸರಿ. ಈಗ ಫೋನ್ ಮಾಡಿದ್ದು ACP ಶಫೀರ್ ಅಹಮದ್. ಪೊಲೀಸರ ಕಡೆಯಿಂದ ಏನೇ ಹೆಲ್ಪ್ ಬೇಕಾದರೂ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾನೆ. ಯು ಪ್ಲೀಸ್ ಕೋಆರ್ಡಿನೇಟ್ ವಿತ್ ಹಿಮ್. ಶೋರ್.